ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ ಅವಶ್ಯಕತೆ ಇದ್ದಂಥವರು ಗಮನಿಸಿ ಇವತ್ತಿನ ವಿಷಯ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಇಲ್ದೇ ಇರೋ ಭೂಮಿ ಮೇಲೆ ಇಲ್ಲ ಅಂಥ ಸ್ಥಿತಿ ಬಂದಿದೆ ವೀಕ್ಷಕರಿಗೆ ವೀಕ್ಷಕರೇ ಗ್ಯಾಸ್ಟ್ರಿಕ್ಗೆ ಕಾರಣ ಲಕ್ಷಣ ಮನೆಮದ್ದು ಚಿಕಿತ್ಸೆ ಈ ರೀತಿ ಹಂತ ಹಂತವಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡೋಣ ವೀಕ್ಷಕರೇ ಆ್ಯಕ್ಚುಲಿ ಅದು ಗ್ಯಾಸ್ಟ್ರಿಕ್ ಅಲ್ಲ ಅದು ಗ್ಯಾಸ್ಟ್ರೈಟಿಸ್ ಅಂತಾರೆ ಆಡುಭಾಷೆಯಲ್ಲಿ ಗ್ಯಾಸ್ಟ್ರಿಕ್ಕು ಗ್ಯಾಸ್ಟ್ರಿಕ್ಕು ನಾನು ಸಾಮಾನ್ಯ ಜನರಿಗೆ ವೈದ್ಯಕೀಯ ಪದ್ಧತಿಯನ್ನು ರೀಚ್ ಮಾಡಬೇಕು ಅನ್ನೋ ಕಾರಣಕ್ಕೆ ಎಲ್ಲೂ ಕೂಡ ಮೆಡಿಕಲ್ ಟರ್ಮ್ಸನ್ನು ಉಪಯೋಗ ಮಾಡ್ತಿಲ್ಲ ನಿಮ್ಮ ಭಾಷೆಯಲ್ಲೇ ನಾನು ಮಾತಾಡ್ತಾ ಇದ್ದೇನೆ ನಿಮ್ಮವರಲ್ಲೇ ಒಬ್ಬನಾಗಿ ಮಾತಾಡ್ತಾ ಇದ್ದೇನೆ ಅಷ್ಟೇ ನನಗೇನು ಗ್ಯಾಸ್ಟ್ರಿಕ್ಕು ಅಂತ ಕೆಲರು ಮೊನ್ನೆ ಕೇಳೇಬಿಟ್ರು ಏನು ಸರ್ ನೀವು ಡಾಕ್ಟರ್ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಂತೇಳಿ ನಿಮಗೆ ಗ್ಯಾಸ್ಟ್ರೈಟಿಕ್ಸ್ ಅಂತ ಹೇಳಕ್ಕೆ ಬರಲ್ಲ ಬರುತ್ತೆ ಆದರೆ ಆಡು ಭಾಷೆಯನ್ನು ಬಳಕೆ ಮಾಡೋಣ ಅಂತ ಅಷ್ಟೆ ಕಾರಣ ವೀಕ್ಷಕರೇ ಗ್ಯಾಸ್ಟ್ರಿಕ್ಕಿಗೆ ಮುಖ್ಯವಾದಂತಹ ಕಾರಣ ಹೊಟ್ಟೆಯಲ್ಲಿ ಆಂಬಲತೆ ಜಾಸ್ತಿ ಆಗೋದು ಆಮ್ಲ ಅಂದರೆ ಆ್ಯಸಿಡ್ ಆಸಿಡಿಕ್ ಫುಡ್ಡನ್ನು ಜಾಸ್ತಿ ತಿನ್ನೋ ಅಸಿಡಿಕ್ ಫುಡ್ಡನ್ನು ಜಾಸ್ತಿ ತಿನ್ನೋದು ಅಷ್ಟೇ ಅಲ್ಲ ದೇಹದಲ್ಲಿ ಆ್ಯಸಿಡಿ ಲೆವೆಲ್ ಜಾಸ್ತಿ ಆಗಲಿಕ್ಕೆ ಕಾರಣ ಆಗುವಂತಹ ಮನಸ್ಥಿತಿಯನ್ನು ಇಟ್ಕೋಣ ಆಹಾರ ವಿಹಾರ ಮತ್ತು ವಿಚಾರ ಆ್ಯಸಿಡ್ ಜಾಸ್ತಿ ಆಗುವಂತಹ ಅರ್ಥಾತ್ ಪಿತ್ತ ಜಾಸ್ತಿ ಆಗುವಂತಹ ಅರ್ಥಾತ್ ಪಿತ್ತ ವೃದ್ಧಿಕರ ಆಹಾರ ವಿಹಾರ ಮತ್ತು ವಿಚಾರ ಪಿತ್ತ ವೃದ್ಧಿಕರ ಆಹಾರ ಯಾವು ಕರೆದಿದ್ದು ಉರಿದಿದ್ದು ಖಾರ ನಾನ್ ವೆಜ್ಜು ಡ್ರಿಂಕ್ಸು ಸ್ಮೋಕ್ ಇರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್ ಇದು ಪಿತ್ತ ವೃದ್ಧಿಕರ ಆಹಾರ ಪಿತ್ತ ವೃದ್ಧಿಕರ ವಿಹಾರ ಇರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್ ಹಸ್ಕಂಡು ಬಾಳ ಹೊತ್ತಿರೋದು ಹಸಿದಲ್ಲೇ ತಿನ್ನೋಂಥದ್ದು ಬಿಸಿಲಲ್ಲಿ ಜಾಸ್ತಿ ಕೆಲಸ ಮಾಡೋವಂಥದ್ದು ದಿಸ್ ಈಸ್ ಪಿತ್ತ ವೃದ್ಧಿಕರ ವಿಹಾರ ಎಲ್ಲ ವೈದ್ಯಕೀಯ ಪದ್ಧತಿಗಳು ಪ್ರಪಂಚದಲ್ಲಿ ಹೇಳೋಂಥದ್ದು ಕಾಯಿಲೆಗಳಿಗೆ ಕಾರಣ ಆಹಾರ ಮಾತ್ರ ಅಂತಂದು ಆಯುರ್ವೇದದ ಬ್ಯೂಟಿ ನೋಡಿ ಇಲ್ಲಿ ಆಹಾರ ಅಷ್ಟೇ ಕಾರಣ ಆಗಲ್ಲ ವಿಹಾರನೂ ಕಾರಣ ಆಗ್ತದೆ ವಿಹಾರ ಅಷ್ಟೇ ಕಾರಣ ಆಗಲ್ಲ ವಿಚಾರನೂ ಕಾರಣ ಆಗ್ತದೆ ಇಷ್ಟೊಂದು ಆಳವಾದಂತಹ ವೈದ್ಯಕೀಯ ಶಾಸ್ತ್ರ ಭೂಮಿ ಮೇಲೆ ಯಾವುದಾದ್ರೂ ಇದೆ ಅಂತಂದರೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ನನ್ನ ವೈದ್ಯಕೀಯ ಪದ್ಧತಿ ಅದು ಆಯುರ್ವೇದ ಭಾರತೀಯರು ಹೆಮ್ಮೆ ಪಡಬೇಕು ಆಯುರ್ವೇದದ ಹುಟ್ಟಿರೋಂತಹ ಪ್ರದೇಶ ಇದು ದೇಶ ವೀಕ್ಷಕರೇ ವಿಹಾರವನ್ನು ತಿಳ್ಕೊಂಡ್ರಿ ವಿಚಾರಕ್ಕೆ ಬರೋಣ ಪಿತ್ತ ವೃದ್ಧಿಕರ ವಿಚಾರನೂ ಕೂಡ ಕೆಲವರು ಹೇಳ್ತಾರೆ ಸರ್ ನಾನು ಕರೆಕ್ಟ್ ಅಂದರೆ ಕರೆಕ್ಟ್ ಟೈಮ್ ಟೇಬಲ್ ಹಾಕೊಂಡು ತಿಂತೀನಿ ಸರ್ ನಾನು ಇಂಥ ತಿನ್ನಬಾರ್ದು ಅಂತ ನೀವು ಹೇಳಿದ್ರಲ್ಲ ಯೂಟ್ಯೂಬ್ನಾಗೆ ಅವನ್ನೆಲ್ಲ ಬಿಟ್ಟುಬಿಟ್ಟಿದ್ದೀನಿ ಎಲ್ಲ ಕರೆಕ್ಟ್ ಇದ್ದೀನಿ ಎಲ್ಲ ಮಾಡ್ತೀನಿ ಎಲ್ಲ ಯೋಗಾಸನ ಮಾಡ್ತೀನಿ ಆದರೂ ಜಾಸ್ತಿ ನೀವು ಆಹಾರವನ್ನು ಸರಿಪಡಿಸ್ಕೊಂಡ್ರಿ ವಿಹಾರವನ್ನು ಸರಿಪಡಿಸ್ಕೊಂಡ್ರಿ ವಿಚಾರ ಭಾಳ ಮುಖ್ಯ ಆಗ್ತದೆ ಕಾಮ ಕ್ರೋಧ ಮದ ಮೋಹ ಲೋಭ ಮಾತ್ಸರ್ಯಗಳು ಯಾವಾಗ ಮನಸ್ಸಿನಲ್ಲಿ ಬರ್ತದೆ ಮನಸ್ಸಿನಲ್ಲಿ ಪಿತ್ತ ಆಗ್ತದೆ ಮನಸ್ಸಿನಲ್ಲಿ ಪಿತ್ತ ವೃದ್ಧಿ ಆತು ಅದೇ ಗುಣಧರ್ಮಗಳು ಲಕ್ಷಣಗಳು ದೇಹಕ್ಕೆ ಬರ್ತದೆ ಸೊ ಸೊಮ್ಯಾಟಿಕ್ ಡಿಸಾರ್ಡರ್ ಗ್ಯಾಸ್ಟ್ರಿಕ್ ಇದೆಯಲ್ಲ ಇದು ದೈಹಿಕ ಅಷ್ಟೇ ಅಲ್ಲ ಕಾಯಿಲೆ ಇದು ಮಾನಸಿಕ ಕಾಯಿಲೆನೂ ಹೌದು ನೀವು ಟೆನ್ಷನ್ ಮಾಡ್ಕಂಡ್ರೆ ಸಿಟ್ಟು ಮಾಡ್ಕೊಂಡ್ರೆ ಕ್ರೋಧ ಮಾಡ್ಕೊಂಡ್ರೆ ಅಸೂಹ್ಯಪಟ್ಟರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ ಆಡು ಭಾಷೆಯಲ್ಲಿ ಕೇಳಿದ್ರ ಅವನನ್ನು ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ನನಗೆ ಏನತ್ತು ಹೊಟ್ಟೆ ಉರಿಯೋದು ಅಂದ್ರೆ ಏನು ಹೊಟ್ಟೆ ಉರಿಯೋದು ಫಸ್ಟ್ ಹೊಟ್ಟೆಯಲ್ಲೆಲ್ಲ ಹುರಿದಿರೋದು ಮನಸ್ಸಿನಲ್ಲಿ ಉರ್ಕೊಂಡಿರ್ತೀರಿ ನೀವು ನಾನು ಅವನು ಇಬ್ರು ಸೈಕಲ್ ಹೊಡಿತಿದ್ವಿ ಬೈಟು ಚಾಕ್ ಹೊಡಿತಿದ್ವಿ ಇವತ್ತು ಕೋಟಿಗೆ ಮಾಡ್ತಾನೆ ರೀ ಇನ್ನೂ ಅಲ್ಲೇ ಇದ್ದೀನಿ ಅವ್ನು ನೋಡಿದ್ರೆ ಹೊಟ್ಟೆ ಉರಿಯುತ್ತೀ ಗ್ಯಾಸ್ಟ್ರಿಕ್ ಎಲ್ಲಿಂದ ಬಂತು ವಿಚಾರದಿಂದ ಬಂತು ವೀಕ್ಷಕರ ಇಲ್ಲಿ ಆ ಥರದ ವಿಚಾರಗಳನ್ನು ನೀವು ವರ್ಜೆ ಗ್ಯಾಸ್ಟ್ರಿಕ್ ಅನ್ನು ವಾಸಿ ಅಂತಂದ್ರೆ ಅಸಾಧ್ಯವಾದಂತಹ ಮಾತು ವೀಕ್ಷಕರೇ ಸೊ ಆಧ್ಯಾತ್ಮಕ್ಕೂ ಆಯುರ್ವೇದಕ್ಕೂ ಅವಿನಾಭಾವ ಸಂಬಂಧ ಈ ರೀತಿ ಮನಸ್ಥಿತಿಯನ್ನು ತಂದುಕೊಬೇಕು ಸೊ ಆಹಾರ ತಿಳ್ಕೊಂಡ್ರಿ ವಿಹಾರ ತಿಳ್ಕೊಂಡ್ರಿ ವಿಚಾರ ತಿಳ್ಕೊಂಡ್ರಿ ಈ ಕಾರಣಗಳನ್ನು ವರ್ಜೆ ಮಾಡಿಬಿಡ್ರಿ ಕಾರಣಗಳನ್ನು ತ್ಯಾಗ ಮಾಡಿಬಿಡ್ರಿ ಅರ್ಧ ಚಿಕಿತ್ಸೆ ಅಲ್ಲೇ ಆತು ಅದ್ರ ಜೊತೆ ಜೊತೆಗೆ ಲಕ್ಷಣಗಳು ಏನೇನು ಗೊತ್ತಿದೆ ನಿಮಗೆ ಹೊಟ್ಟೆ ಉರಿ ಸಂಗಟ ಗ್ಯಾಸ್ ತುಂಬಿಕೊಳ್ಳೋದು ಹೊಟ್ಟೆ ಊದ್ಕೊಳ್ಳೋದು ಗಾಬರಿ ಗಾಬರಿ ಆಗೋದು ತಲೆ ಚಕ್ರ ಬರೋದು ಕಣ್ಣು ಮಂಜು ಬರೋದು ಸುಸ್ತಾಗೋದು ಎದೆ ಅದು ಎದೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದು ಇಲ್ಲಿ ಹಿಡ್ಕೊಳ್ಳೋದು ಅಲ್ಲಿಡ್ಕೊಳ್ಳೋದು ಒಂದೊಂದು ಸರಿ ಒಂದೊಂದು ಥರ ನೋವು ಗ್ಯಾಸ್ಟ್ರಿಕ್ ಪೇಷೆಂಟ್ಗಳಿಗೆ ಏನಾಗ್ತತ್ರಿ ಅಂತ ಕೇಳ್ಬಿಟ್ರೆ ಕಡಿಮೆ ಕಡಿಮೆ ಅಂದರೂ ಮೂರಿಂದ ನಾಲ್ಕು ತಾಸು ಎಕ್ಸ್ಪ್ಲೇನ್ ಮಾಡ್ತಾನ ಅವನು ಇಲ್ಲಿ ಹಿಡ್ಕೊಳ್ಳುತ್ತೆ ಇಲ್ಲಿ ಹಿಡ್ಕೊಳ್ಳುತ್ತಾ ಅಂತ ಇಲ್ಲ ಇಲ್ಲಷ್ಟೇ ಅಲ್ಲ ಇಲ್ಲಿ ಅಲ್ಲಿ ಅಲ್ಲಿಡ್ಕೊಳ್ಳುತ್ತಾ ಅಷ್ಟೇ ಅಲ್ಲ ಸಾರ್ ವಾಂತಿ ಬಂದಂಗೆ ಆಗುತ್ತೆ ವಾಂತಿ ಬಂದಂಗೆ ಆಗುತ್ತಾ ಅಂತ ಕೇಳಿದ್ರೆ ತಲೆ ಚಕ್ಕರ ಬರ್ತದೆ ಬಿಟ್ಟುಬಿಟ್ರೆ ನಾಲ್ಕು ತಾಸು ಮಾತಾಡ್ತಾರ ಯಾವ ಟೆಸ್ಟ್ ಪ್ರಪಂಚದಲ್ಲಿ ಎಂಡೋಸ್ಕೋಪಿ ಮಾಡ್ರಿ ನಾರ್ಮಲ್ ಸ್ಕ್ಯಾನಿಂಗ್ ಮಾಡಿರಿ ನಾರ್ಮಲ್ ರಕ್ತ ಪರೀಕ್ಷೆ ಮಾಡಿರಿ ನಾರ್ಮಲ್ ಅದು ನಾರ್ಮಲ್ ಬರಲೇಬೇಕಲ್ಲ ನಿಮಗೆ ಒಟ್ಟೆಗೆ ಇರೋದು ಗ್ಯಾಸು ಗಾಳಿ ವಾಯು ಒಟ್ಟಿನಲ್ಲಿ ಕ್ಯಾಮ್ರಾ ಹಾಕಿ ಎಂಡೋಸ್ಕೋಪಿ ಹಾಕಿ ನೀವು ನೋಡಿದರೆ ಅಲ್ಲಿ ಏನಾದ್ರೂ ಕಾಣ್ತದ ಗಾಳಿ ಕಣ್ಣಿಗೆ ಕಾಣ್ತದ ವೀಕ್ಷಕರೇ ಅಲ್ಲಿರೋದು ಗಾಳಿ ನಾರ್ಮಲ್ ಬರಲೇಬೇಕಲ್ಲ ರಿಪೋರ್ಟು ಡಾಕ್ಟ್ರ್ ಹೇಳ್ತಾರೆ ಎಲ್ಲ ನಾರ್ಮಲ್ ಇದೆ ಬಟ್ ನಿಮ್ಮ ಸಮಸ್ಯೆ ಅಂತೂ ಇದ್ದೇ ಇದೆ ಕೊನೆಗೇನು ಇದು ಏನೋ ಮಾಟಮಂತ್ರ ಮಾಡಿಸಿರ್ಬೇಕು ಮದ್ದು ಹಾಕಿರ್ಬೇಕು ಆ ನಿಟ್ಟಿನಲ್ಲಿ ಚಿಕಿತ್ಸೆಗಳನ್ನ ಮಾಡ್ಕೊತೀರಿ ಅದು ಮುಗೀತದೆ ಅದು ಮುಗಿದ ಮೇಲೆ ಏನೋ ಪೂರ್ವಜನ್ಮದ ಕರ್ಮ ಅಂತ ಅನ್ಕೊಂಡು ಸುಮ್ಮನ ಆಗಿರ್ತೀರಿ ವೀಕ್ಷಕರೇ ಆ ಥರದ್ದು ಏನಿಲ್ಲ ಗ್ಯಾಸ್ಟ್ರಿಕ್ ಭಾಳ ಸುಲಭ ಚಿಕಿತ್ಸೆಗಳು ನಮ್ಮ ಆಯುರ್ವೇದದಲ್ಲಿ ಲಭ್ಯ ನಾಭಿ ಚಿಕಿತ್ಸೆ ಏನು ನಾಭಿ 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 ನೀವು ಹೇಳಿ ನಾನು ಹೇಳ್ತಿರ್ತೀನಿ ನಾನು ಇಂಟ್ರೊಡಕ್ಷನ್ ಮಾಡ್ಬೇಕಾದ್ರೆ ಡಾಕ್ಟರ್ ಪಿ ಕೆ ಪ್ರವೀಣ್ ಒಬ್ಬ ಆಯುರ್ವೇದ ಮತ್ತು ನಾಭಿ ಚಿಕಿತ್ಸೆ ತಜ್ಞರು ಅಂತ ಹೇಳ್ತಿರ್ತೀನಿ ಏನದು ನಾಭಿ ಚಿಕಿತ್ಸೆ ವೀಕ್ಷಕರೇ ನಾಭಿ ಬೀಜ ಒಂದು ಗಿಡ ಹುಟ್ಟಕ್ಕಿಂತ ಮುಂಚೆ ಎಲ್ಲಿಂದ ಹುಟ್ಟುತ್ತದೆ ಬೀಜದಿಂದ ಹುಟ್ಟುತ್ತದೆ ಮನುಷ್ಯ ತಾಯಿಯ ಗರ್ಭದಲ್ಲಿ ಫಸ್ಟ್ ಸೃಷ್ಟಿಯಾಗೋದು ನಾಭಿ ನಾಭಿಯ ಎಕ್ಸ್ಟೆಂಡ್ ಪಾರ್ಟ್ ಎಕ್ಸ್ಟೆಂಡೆಡ್ ಪಾರ್ಟ್ ಈ ದೇಹ ನೀವು ತಾಯಿಯ ಗರ್ಭದಲ್ಲಿ ಆಹಾರವನ್ನು ಎಲ್ಲಿಂದ ಸೇವಿಸ್ತೀರಿ ಬಾಯಿಂದ ಸೇವಿಸಲ್ಲ ಉಸಿರಾಟವನ್ನು ಮೂಗಿನಿಂದ ಮಾಡಲ್ಲ ನಾಭಿಯ ಮುಖೇನ ನಿಮಗೆ ಪರ್ ನರಿಷ್ಮೆಂಟ್ ಪೋಷಣೆ ತಾಯಿಗೂ ಮತ್ತು ನಿಮಗೆ ಕನೆಕ್ಷನ್ ಎಲ್ಲಿಂದ ನಾಭಿಯ ಮುಖೇನ ಸೊ ಇಷ್ಟರಲ್ಲಿ ಅರ್ಥ ಮಾಡ್ಕೊಳ್ಳಿ ನಾಭಿಗೆ ಸಕ್ಕಿಂಗ್ ಕೆಪ್ಯಾಸಿಟಿ ಜಗ್ಗುವ ಕೆಪ್ಯಾಸಿಟಿ ಹೀರಿಕೊಳ್ಳುವಂತಹ ಕೆಪ್ಯಾಸಿಟಿ ಹುಟ್ಟಿದಾಗಿನಿಂದ ಇದೆ ಹುಟ್ಟು ಗುಣ ಸುಟ್ಟರೂ ಹೋಗಲ್ಲ ಕೇಳಿದಿರಾ ತಾಯಿಯ ಗರ್ಭದಿಂದ ಹೊರಗೆ ಬಂದ ಮೇಲೆ ನಾಭಿ ನಿಷ್ಕ್ರಿಯಗೊಳ್ತದೆ ಅರ್ ಮೂಗಿನ ತಿಂತ ಉಸಿರಾಡ್ತೀರಿ ಬಾಯಿನ ತಿಂತೀರಿ ಆದರೆ ಹುಟ್ಟಿದಾಗಿನಿಂದ ಇದ್ದಂತಹ ಗುಣ ಸಕ್ಕಿಂಗ್ ನಾಬಿಗೆ ಇದ್ದೇ ಇರ್ತದೆ ನೀವು ಸಾಯ ತನಕ ಹೆಂಗ ಹೇಳ್ತೀರಿ ವೀಕ್ಷಕರೇ ನೀವು ಬನ್ನಿಣ್ಣಕೊಂಡು ಮಲಗಿರ್ರಿ ರಾತ್ರಿ ಬೆಳಗ್ಗೆ ಎದ್ದು ಕೆಲವೊಂದು ಟೈಮ್ ಗಮನಿಸಿ ಆ ಒಕ್ಳದ ಹತ್ರ ಕೆಲವೊಂದು ದಾರಗಳು ಸೇರ್ಕೊಂಡಿರ್ತವೆ ನೋಡಿದಿರ ಒಳದತ್ರ ಒಂದಿಷ್ಟು ಕಾಟನ್ ಸೇರ್ಕೊಂಡಿರತ್ತ ನೋಡಿದಿರಾ ಗಮನಿಸಿ ಅಲ್ಲಿ ಹೆಂಗ್ ಕಾಟನ್ ಬಂತು ಅಲ್ಲಿ ಹೆಂಗ್ ದಾರ ಬಂತು ಆ ಸಕ್ಕಿಂಗ್ ಕೆಪಾಸಿಟಿ ಇರೋದ್ರಿಂದನೇ ಆ ಕಾಟನ್ ಬಟ್ಟೆಯಲ್ಲಿರುವಂತಹ ದಾರ ಹತ್ತಿ ಆ ಒಕ್ಕಳಕ್ಕೆ ಬಂದು ನಿಂತಿರುತ್ತೆ ಇದು ವಯಸ್ಕರಲ್ಲೂ ಮುದುಕರಲ್ಲೂ ಕೂಡ ಇರ್ತದೆ ಆ ಸಕ್ಕಿಂಗ್ ಗುಣ ಯಾವತ್ತೂ ಹೋಗಲ್ಲ ಸಾಯ ಹೋಗಲ್ಲ ಹುಟ್ಟು ಗುಣ ಸುಟ್ಟರು ಬಿಡಲ್ಲ ಆ ಗುಣವನ್ನು ಬಳಕೆ ಮಾಡ್ಕೊಂಡು ನೀವು ನಾಭಿ ಚಿಕಿತ್ಸೆಯನ್ನು ಮಾಡ್ಕೋಬೇಕು ಕೆಲವರು ನಗ್ತಾರೆ ಒಕ್ಕಳಿಗೆ ಎಣ್ಣೆ ಹಾಕು ಅಂತಂತ ಹೇಳ್ತೀರಲ್ಲ ಅಲ್ಲೇನು ಹೋಗ್ತೇನ್ರಿ ಒಳಕ್ಕೆ ಖಂಡಿತ ಹೋಗುತ್ತೆ ವೀಕ್ಷಕರೇ ಸೂಕ್ಷ್ಮ ಪ್ರಮಾಣದಲ್ಲಿ ಹೋಗ್ತದೆ ಅಷ್ಟು ಹೋದ್ರೆ ಸಾಕು ವೀಕ್ಷಕರೇ ಗ್ಯಾಸ್ಟ್ರಿಕ್ ಆಗೋ ಅಂಥವ್ರು ತಿರ್ಗಾ ತಿರ್ಗಾ ನಾಭಿ ಜರಗ ಅಂಥವ್ರು ತಿರ್ಗಾ ತಿರ್ಗಾ ಬಟ್ಟಿ ಬೀಳ ಅಂಥವ್ರು ಇವತ್ತಿನ ಮಾಡ್ರನ್ ಯುಗದಲ್ಲಿ ಬಟ್ಟಿ ಅಂದ್ರೆ ನಗ್ತಾರೆ ಅಯ್ಯೋ ಅದೆಂಥದ್ದು ಮೂಡ್ ಅದು ಏ ನಕ್ತಾರೆ ಕೆ ಹೊಡ್ದು ನಕ್ಕು ಉಚ್ಚ ಅಂತ ಹೇಳಿ ಬಿಡ್ತಾರೆ ಹಿಂದಿನ ಕಾಲದಲ್ಲಿ ಬಟ್ಟಿ ಬೀಳ್ತತೆ ಬಟ್ಟಿ ತಿಕ್ಕೋದು ಬಟ್ಟಿ ಜಗ್ಗೋದು ಅಂತ ಮಾಡ್ತಿದ್ರು ಚಿಕಿತ್ಸೆ ನಿಮ್ಮ ಅಜ್ಜ ಹಿಂಗೆ ಕೇಳ್ರಿ ಸೊ ಈ ನಾಭಿ ಚಿಕಿತ್ಸೆಯನ್ನ ನಾಭಿ ಚಿಕಿತ್ಸಾ ತಜ್ಞರು ಮಾಡಿಬಿಡ್ತಾರೆ ಚಿಕಿತ್ಸೆಯನ್ನ ಆಯುರ್ವೇದ ವೈದ್ಯರು ಮಾಡಿಬಿಡ್ತಾರೆ ಮಾಡಿದ್ಮೇಲೆ ಮತ್ತೆ ಮತ್ತೆ ಜರುಗಬಾರ್ದು ಮತ್ತೆ ಮತ್ತೆ ಆಗಬಾರ್ದು ಅಂತ ಅಂದ್ರೆ ಅಂಗಾತ ಮಲಿಗೆ ಒಟ್ಟಿಗೆ ಎಣ್ಣೆಯಿಂದ ಮಸಾಜ್ ಮಾಡಿ ಹೆಂಗೆ ಕ್ಲಾಕ್ ವೈಸ್ ಡೈರೆಕ್ಷನ್ ಸ್ವಲ್ಪ ಉಗುರು ಬೆಚ್ಚನ ಎಣ್ಣೆಯಿಂದ ಮಸಾಜನ್ನು ಮಾಡ್ಕೊಳ್ಳೋದು ಅಂಗಾತ ಮಲಗೋದು ಹೊಟ್ಟೆಗೆ ತಿಲ ತೈಲವನ್ನಾಗಲಿ ಎಳ್ಳು ಎಣ್ಣೆಯನ್ನಾದ್ರೂ ಆಯಿತು ಬಾದಾಮಿ ಎಣ್ಣೆಯನ್ನಾದರೂ ಆಯಿತು ಅದು ಸಿಕ್ಕಿಲ್ಲ ಬೇಡ ಹಸುವಿನ ತುಪ್ಪವನ್ನಾದರೂ ಆದರೂ ಆಯಿತು ಎರಡೇ ಎರಡು ಹನಿ ಎರಡು ಹನಿ ಎಣ್ಣೆಗೆ ಎರಡೇನು ತುಪ್ಪಕ್ಕೆ ಎಷ್ಟು ಲಕ್ಷ ಖರ್ಚು ನೀವು ಏನಾದರೂ ಸೈಡ್ ಎಫೆಕ್ಟ್ ಆಯ್ತಾ ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಹಾಕ್ಕೊಂಡು ಹತ್ತು ನಿಮಿಷ ಮಲಗ್ರಿ ತದನಂತರ ನೀಟಾಗಿ ಸ್ನಾನ ಮಾಡಿಬಿಡ್ರಿ ಎಷ್ಟು ದಿನ ಮಾಡಬೇಕು ಜೀವನ ಪರ್ಯಂತ ಮಾಡ್ರಿ ಅಲ್ಲಿ ಏನಾಗ್ತದೆ ವೀಕ್ಷಕರೇ ನಾಭಿಯ ಮೇಲೆ ಒಳಗಡೆ ಒ ತುಪ್ಪವನ್ನು ಅಥವಾ ತೈಲವನ್ನು ಹಾಕಿದಾಗ ಅಲ್ಪ ಪ್ರಮಾಣದಲ್ಲಿ ಒಳಗಡೆ ಹೋಗ್ತದೆ ನೈಜ ಅದರ ಜೊತೆ ಜೊತೆಗೆ ಆ ನಾಭಿಯ ಸುತ್ತಮುತ್ತಲು ಇರುವಂತಹ ಮಸಲ್ಸಿಗೆ ಲಿಗಮೆಂಟ್ಸಿಗೆ ಟೆಂಡಾನ್ಸಿಗೆ ಮಾಂಸಖಂಡಗಳಿಗೆ ಶಕ್ತಿಯನ್ನು ಕೊಡ್ತದೆ ಎಲಾಸ್ಟಿಸಿಟಿಯನ್ನು ಇನ್ಕ್ರೀಸ್ ಮಾಡ್ತದೆ ಹಿಗ್ಗುವಿಕೆ ಕುಗ್ಗುವಿಕೆಯನ್ನು ಮೇಂಟೈನ್ ಮಾಡ್ತದೆ ಯಾವಾಗ ನಿಮ್ಮ ಚರ್ಮಗಳು ದೇಹದಲ್ಲಿ ಮಾಂಸಖಂಡಗಳಿಗೆ ಹಿಗ್ಗುವಿಕೆ ಕುಗ್ಗುವಿಕೆ ಕಡಿಮೆ ಆಗ್ತದೆ ಎಕ್ಸ್ಟೆನ್ಷನ್ ಮತ್ತು ಕಾಂಟ್ರಾಕ್ಷನ್ ಕಡಿಮೆ ಆಗ್ತದೆ ಆವಾಗ ನೀವು ಏನಾದರೂ ಭಾರ ಒತ್ತಬೇಕಾದ್ರೆ ಚಕ್ಕನ ಗಿಲಿಡ್ಕಂತು ಸರ್ ಅಂತ ಹೇಳ್ತಾರೆ ಕೇಳಿದರೆ చక్కనం ఉడుకదంగ ఆతూ చక్కన బట్టి బిద్ధాత బట్టి జరుగదంగా ఆతూ అల్ే సింగ్ ఆతూ ఉసురు సిక్ంంగ ఆతూ మేల్న ఉసురు మేళకే కేళగిన ఉసురు కేళగే ఆదంతు ఇది యాకే మజల్సిన ఎగ్గవికె కు ఎక్స్టాంక్షన్ను కాంట్రాక్షన్ ఎలాస్టిసిటీ కొరత మనుష్య యవగా సెటితాను నోడ్రీ నోడ శట్కండు ఓడతారు హతారు ಆ ಶಟಿಯದನ್ನ ಬಿಡಬೇಕು ಶಟಿಯದ ಯಾವಾಗ ಗೊತ್ತೇನು ಮಝಲ್ಸ್ನ ಕಾಂಟ್ರಾಕ್ಷನ್ಸ್ ಕಮ್ಮಿ ಆಗುತ್ತೆ ಯಾವಾಗಲೂ ಕೂಡ ತಗ್ಗಿ ಬಗ್ಗಿ ನಡೆಯಪ್ಪ ಅಂತ ಹೇಳ್ತಾರೆ ಕೇಳಿದಿರ ದೇವಸ್ಥಾನಗಳಿಗೆ ಬಾಗಿಲನ್ನ ಇಷ್ಟೇಷ್ಟು ಮಾಡಿರ್ತಾರೆ ಬಗ್ಗಿ ಹೋಗ್ಬೇಕು ಅಂತ ಮಾಡಿರ್ತಾರೆ ನೋಡಿದ್ರೆ ಮೈಯನ್ನು ಬಗ್ಗಬೇಕು ಶರೀರವನ್ನು ದಂಡಿಸ್ಬೇಕು ಬಗ್ಗಿಸ್ಬೇಕು ಇದು ಯಾಕೆ ಮಜಲ್ಸಿನ ಕಾಂಟ್ರಾಕ್ಷನ್ ಎಲಾಕ್ಷನ್ ಎಲಾಸ್ಟಿಕ್ ಎಲಾಸ್ಟಿಸಿಟಿ ಸ್ಟ್ರೆಚಿಂಗ್ ಎಕ್ಸಸೈಸ್ ಆಗಲಿ ಅನ್ನೋ ಉದ್ದೇಶ ಆ ಸ್ಟ್ರೆಚಿಂಗ್ ಎಕ್ಸಸೈಸ್ ಆಗ್ಬೇಕಾದ್ರೆ ಆ ಮಸಲ್ಸಿಗೆ ಸ್ನಿಗ್ಧತೆ ಬೇಕು ಸ್ಟ್ರೆಚ್ ಆಗಲಿಕ್ಕೆ ಲೂಬ್ರಿಕೇಷನ್ ಬೇಕು ಆ ಉದ್ದೇಶಕ್ಕೆ ಸ್ನಿಗ್ಧ ಇರೋಂತಹ ಪದಾರ್ಥಗಳನ್ನು ತೈಲ ಮತ್ತು ಘ್ರತಗಳನ್ನು ಬಳಕೆ ಮಾಡಿದ್ದೇ ಆಗಲಿ ಖಂಡಿತವಾಗೂ ನಾಬಿ ಜರಗಲ್ಲ ಸಿಕ್ಕಳಲ್ಲ ಆಮೇಲೆ ಅದಲ್ಲೇ ಸ್ಟ್ರಕ್ ಆಗಲ್ಲ ಯಾವಾಗ ನಾಬಿಯ ಆರೋಗ್ಯ ಮೇಂಟೈನ್ ಆಗ್ತದೆ ಖಂಡಿತವಾಗೂ ನಾಬಿ ಕನ್ಸರ್ಡ್ ವಿತ್ ಮಣಿಪುರ ಚಕ್ರ ಮಣಿಪುರಕ್ಕೆ ಸಂಬಂಧಪಟ್ಟಿರುವಂತಹ ಮಣಿಪುರ ಚಕ್ರಕ್ಕೆ ಸಂಬಂಧಪಟ್ಟಿರುವ ಅದರ ವ್ಯಾಪ್ತಿಗೆ ಬಂದಿರುವಂತಹ ಗ್ಯಾಸ್ಟ್ರಿಕ್ ಆಗಿರ್ಬೋದು ಕರುಳಿನ ಸಮಸ್ಯೆ ಆಗಿರ್ಬೋದು ಲಿವರಿನ ಸಮಸ್ಯೆ ಆಗಿರ್ಬೋದು ಫ್ಯಾಂಕ್ರಿಯಾ ಸಮಸ್ಯೆ ಆಗಿರ್ಬೋದು ಎಲ್ಲದ ಬಗ್ಗೆ ಇರ್ತದೆ ಇಲ್ಲಿ ನೋಡ್ರಿ ಒನ್ ಪ್ಲಸ್ ಒನ್ ಅಲ್ಲ ಒನ್ ಪ್ಲಸ್ ಟೆನ್ ಆಫರ್ ನಾಬಿಗೆ ಗ್ಯಾಸ್ಟ್ರಿಕ್ ಚಿಕಿತ್ಸೆ ತಗೊಂಡ್ರೆ ಅದಷ್ಟೇ ವಾಸಿಯಾಗೋದಲ್ಲ ಲಿವರ್ಗೂ ಹೆಲ್ಪ್ ಆಗುತ್ತೆ ಫ್ಯಾಂಕ್ರಿಯಾಸ್ಗೆ ಹೆಲ್ಪ್ ಆಗುತ್ತೆ ಕರುಳಿಗೂ ಹೆಲ್ಪ್ ಆಗುತ್ತೆ ಹೆಣ್ಮಕ್ಳು ಗರ್ಭಕೋಶಕ್ಕೂ ಹೆಲ್ಪ್ ಆಗುತ್ತೆ ಹೆಂಗೆ ಬ್ಯೂಟಿ ಆಫ್ ಆಯುರ್ವೇದ ಒಂದು ತಗೊಂಡ್ರೆ ಇನ್ನೊಂದು ಸೈಡ್ ಎಫೆಕ್ಟ್ ಆಗೋದಲ್ಲ ವ್ಯತಿರಿಕ್ತ ಪ್ರಮಾಣವನ್ನ ಬೀರಲ್ಲ ಪಕ್ಕದವಕೆ ಅದಕ್ಕೂ ಕೂಡ ಪೂರಕವಾದಂತಹ ಪರಿಣಾಮ ವಿಷಯವನ್ನ ಎಲ್ರಿಗೂ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಜ್ಞಾನ ಆಳವಾದ ಜ್ಞಾನ ಬೇಕು ಅಂದ್ರೆ ಕಾಮೆಂಟ್ಸ್ ಅಲ್ಲಿ ತಿಳಿಸಿ ಇನ್ನೂ ನಾಭಿಯ ಬಗ್ಗೆ ಹಲವಾರು ವಿಡಿಯೋಗಳನ್ನು ಮಾಡುವಂತೆ ಇವೆಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ಸರ್ ಟೈಮ್ ಇಲ್ಲ ನನಗೆ ಹತ್ತಿರದ ಆಯುರ್ವೇದ ವೈದ್ಯರ ಹತ್ರ ಹೋಗ್ರಿ ನಾಭಿ ಚಿಕಿತ್ಸೆಯನ್ನ ಪಡ್ಕೊಳ್ಳಿ ಇಂದ சபூர்ணவாக முக்தியும் நம்ம யூட்டூப் சானலு சப்ஸிரை மாதிரி முந்தின சச்சிக்கையில் மத்தைப் தன்யவாத கிருஷ்ண